ಬಿಬಿಎಂಪಿ ಅಧಿಕಾರಿಗಳ ದಂಡದಿಂದ ಪಾರಾಗಿ. ಕ್ಯಾಮೆರಾ ಪರ್ಸನ್ ಇಬ್ರಾಹಿಂ ಜೊತೆ ಆಶಿಕ್ ಮುಲ್ಕಿ ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನ ಅಭಿವೃದ್ಧಿಗೆ ರಾಮನಗರ ಕೊಳಿಸುವ ಉದ್ದೇಶ ಯಾಕೆ ಅನ್ನೋದು ಇಲ್ಲಿ ಹಲವರ ವಾದ. ಅಷ್ಟಕ್ಕೂ ಬೆಂಗಳೂರಿನ ಕಸ ಬೆಂಗಳೂರಿನಲ್ಲೇ ವಿಲೇವಾರಿ ಸಾಧ್ಯ ಇಲ್ವಾ? ಇದಕ್ಕೆ ರಾಮನಗರ ಉಸ್ತುವಾರಿ ಸಚಿವರು ಏನಂತಾರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್. ಬೆಂಗಳೂರು ಉಳಿಸುವುದಕ್ಕೆ ಪಕ್ಕದ ರಾಮನಗರಕ್ಕೆ ತ್ಯಾಜ್ಯ ರವಾನೆ. ಬೆಂಗಳೂರಿನ ಕಸ ಬೆಂಗಳೂರಲ್ಲೇ ವಿಲೇವಾರಿ ಮಾಡಲು ಅಸಾಧ್ಯವೇ? ಬೆಂಗಳೂರಿನ ಕಸ ವಿಲೇವಾರಿಗೆ ಬಿಬಿಎಂಪಿ ಹೊಸ ಜಾಗದ ಹುಡುಕಾಟದಲ್ಲಿದೆ. ಬರೋಬ್ಬರಿ 100 ಎಕರೆ ಜಾಗವನ್ನ ಭೂಭರ್ತಿಗಾಗಿ ಪಾಲಿಕೆ ಹುಡುಕಾಡ್ತಿದೆ. ಈ ಪೈಕಿ ರಾಮನಗರದಲ್ಲೂ ಲ್ಯಾಂಡ್ ಫಿಲ್ಗಾಗಿ ಪಾಲಿಕೆ ಜಾಗ ಹುಡುಕಾಡ್ತಿದೆ. ಇದು ಈಗ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಅತ್ತ ಇದು ರಾಜಕೀಯವಾಗಿಯೂ ವಿವಾದ ಹುಟ್ಟು ಹಾಕಿದ್ದಲ್ಲದೆ ಇತ್ತ ಬೆಂಗಳೂರನ್ನು ಬೆಳೆಸಲು ಮತ್ತೊಂದು ಜಿಲ್ಲೆಯನ್ನ ಕೊಳಸಬೇಕಾ ಅನ್ನೋ ಚರ್ಚೆಯೂ ಶುರುವಾಗಿದೆ. ಸದ್ಯ ಪಾಲಿಕೆ ಬೆಳ್ಳಲ್ಲಿ ಬಿಟ್ಟಗಾನಹಳ್ಳಿ ಮಂಡೂರು ಸೇರಿದ 4 ಪ್ರದೇಶದಲ್ಲಿ ಲ್ಯಾಂಡ್ ಫಿಲ್ ಮಾಡ್ತಾ ಇದೆ. ಇದರ ಜೊತೆಗೆ ತನ್ನ ವ್ಯಾಪ್ತಿಯಲ್ಲಿ ಕಸ ವಿಂಗಡಣಾ ಹಾಗೂ ವಿಲೇವಾರಿ ಘಟಕವನ್ನು ಹೊಂದಿದೆ. ಒಂದು ಕಸದ ಉತ್ಪಾದನೆ ಕಡಿಮೆ ಆಗಬೇಕು. ಹೇಗೆ ಅಂದ್ರೆ ಈಗ ಉದಾಹರಣೆಗೆ ಇನ್ವಿಟೇಷನ್ಸ್ ಮಾಡ್ತೀವಿ ಯಾವ್ದನ ಇಷ್ಟು ದಪ್ಪ ಇರುತ್ತೆ ಅನಾವಶ್ಯಕ. ಅದೇ ರೀತಿ ಹೋಟೆಲ್ಸ್ ಅಲ್ಲಿ ಆಮೇಲೆ ನಾವು ಒಂದು ಯಾವ್ದನ ಹೋಗಿ ಒಂದು ಒಂದು ಇಡ್ಲಿ ಪಾರ್ಸಲ್ ಕೊಡಿ ಅಂದ್ರೆ ಅದಕ್ಕೆ ಒಂದು ಬಾಕ್ಸ್ ಮಾಡಿ ಸಪರೇಟ್ ಆಗಿ ಎಲ್ಲ ಕೊಡ್ತಾರೆ. ಇದು ಅನಾವಶ್ಯಕವಾಗಿ ಇವತ್ತು ಕಸ ಬೆಂಗಳೂರಲ್ಲಿ ವಿಪರೀತ ಆಗ್ತಾ ಇದೆ. ಕೋರಮಂಗಲದ 151ನೇ ವಾರ್ಡ್ನಲ್ಲಿ ಬಿಬಿಎಂಪಿ ಅತ್ಯಾಧುನಿಕವಾದ ಕಸ ವಿಲೇವಾರಿ ಘಟಕ ಸ್ಥಾಪಿಸಿದೆ. ಇಲ್ಲಿ ಪ್ರತಿದಿನ 40 ಟಬ್ಗೂ ಅಧಿಕ ಕಸ ವಿಲೇವಾರಿಗೊಳ್ತಿದೆ. ಈ ಪೈಕಿ ಕೇವಲ 15ರಷ್ಟು ಮಾತ್ರ ಭರ್ತಿಯಾಗ್ತಿದೆ. ಆದರೂ ರಾಮನಗರಕ್ಕೆ ಕಸ ತುಂಬಬೇಕು ಅನ್ನೋ ಪಾಲಿಕೆ ನಿರ್ಧಾರ ಕಿಡಿ ಹೊತ್ತಿಸಿದೆ. ಈ ಬಗ್ಗೆ ಮಾತನಾಡಿದ ರಾಮನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಕೋರಮಂಗಲದ ವೇಸ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ ಅನ್ನ ಪಾಲಿಕೆ ಮಾದರಿಯಾಗಿ ತೆಗೆದುಕೊಂಡ್ರೆ ರಾಮನಗರಕ್ಕೆ ಕಸ ತುಂಬುವ ಅಗತ್ಯ ಬರಲ್ಲ ಎಂದರು. ಈಗ ನಮ್ಮ ಕ್ಷೇತ್ರದಲ್ಲಿ ಸುಮಾರು 2 ಎಕರೆ ಜಾಗ ಇತ್ತು. ನಾನು ಆ ಭಾಗದಲ್ಲಿ ಶಾಸಕನಾದಾಗ 2008ರಲ್ಲಿ ಅಲ್ಲೆಲ್ಲ ಡಂಪಿಂಗ್ ಯಾರ್ಡ್ ಮಾಡ್ಕೊಂಡಿದ್ದೆ. ಅದನ್ನ ಆಮೇಲೆ ಅದನ್ನ ನಾನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಬೇರೆಯವ್ರ ಜೊತೆ ಮಾತಾಡಿ ನಮ್ಮ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಸಾಲಿಡ್ ವೇಸ್ಟ್ ಇದನ್ನ ಯಾವ ರೀತಿ ನಾವು ಇಲ್ಲೇ ಕ್ಲಿಯರ್ ಮಾಡಬಹುದು ಅಂತ ಒಂದು ತೀರ್ಮಾನ ತಗೊಂಡು ಅಲ್ಲಿ ಕೆಲಸ ಪ್ರಾರಂಭ ಮಾಡಿದ್ವಿ. ಮನಸ್ಸಿದ್ದರೆ ಮಾರ್ಗ ಅನ್ನೋ ಮಾತು ಬಿಬಿಎಂಪಿ ಕೇಳಿಸಿಕೊಂಡಂತಿಲ್ಲ. ತಮ್ಮಲ್ಲೇ ಅತ್ಯಾಧುನಿಕ ಕಸ ವಿಲೇವಾರಿ ಘಟಕವನ್ನ ಹೊಂದಿದ್ರು ಪಕ್ಕದ ಜಿಲ್ಲೆಗಳತ್ತ ಬಿಬಿಎಂಪಿ ಮುಖ ಮಾಡಿದೆ. ಒಂದ್ ವೇಳೆ ರಾಮನಗರಕ್ಕೆ ಬೆಂಗಳೂರಿನ ತ್ಯಾಜ್ಯ ಸಾಗಿಸಿದ್ದೆ ಅದಲ್ಲಿ ಭಾರಿ ವಿರೋಧ ಕೇಳಿಬರುವುದಂತೂ ನಿಶ್ಚಿತ. ಆಶಿಕ್ ಮುಲ್ಕಿ, ನ್ಯೂಸ್ 18, ಬೆಂಗಳೂರು. ಗ್ರಹಜ್ಯೋತಿ.